ಸ್ವಾಗತ. ನಾನು ರಮ್ಯಾ. ನಮ್ಮ ದೇಶದ ಆಧಾರ ಸ್ತಂಭಗಳಾದ ಶಾಸಕಾಂಗ ನ್ಯಾಯಾಂಗಕ್ಕಿಂತ ಕಾರ್ಯಾಂಗವೇ ಬಹಳ ಶಕ್ತಿಯುತ. ಹಾಗಾಗಿ ಸರ್ಕಾರಿ ನೌಕರರು ತಮ್ಮ ಜವಾಬ್ದಾರಿಯನ್ನ ಅರಿತು ಎಲ್ಲೂ ಸಹ ದುರಾಡಳಿತ ಲೋಪದೋಷ ಆಗದಂತೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಅಂತ ರಾಜ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ತುಮಕೂರಿನಲ್ಲಿ ಕರೆ ನೀಡಿದ್ದಾರೆ. ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಉಪಲೋಕಾಯುಕ್ತರಿಂದ ಹಮ್ಮಿಕೊಳ್ಳಲಾಗಿರುವಂತಹ ಸಾರ್ವಜನಿಕರ ಕುಂದುಕೊರತೆ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ ಜಾರಿಗೆ ತರುವ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸುವುದು ಕಾರ್ಯಾಂಗದ ಜವಾಬ್ದಾರಿ. ಶಾಸಕಾಂಗ ಮತ್ತು ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡದಿದ್ದರೆ ಮಾತ್ರ ನ್ಯಾಯಾಂಗಕ್ಕೆ ಹೋಗುತ್ತಾರೆ ಎಂದರು. ಸರ್ಕಾರಿ ನೌಕರರ ಹೆಗಲ ಮೇಲೆ ಕಾರ್ಯಾಂಗದ ವ್ಯವಸ್ಥೆ ಜವಾಬ್ದಾರಿ ಇದೆ. 99% ಜನರು ಹಕ್ಕುಗಳನ್ನು ಕಾಪಾಡುವ ಜವಾಬ್ದಾರಿ, ಸರ್ಕಾರದ ಸವಲತ್ತುಗಳನ್ನು ಮೂಲೆ ಮೂಲೆಯಲ್ಲಿರುವ ಜನರಿಗೆ ತಲುಪಿಸುವ ಜವಾಬ್ದಾರಿ ಸರ್ಕಾರಿ ನೌಕರಲ್ಲಿದೆ. ಈ ಕೆಲಸಗಳು ಆಗದಿದ್ದಾಗ ವ್ಯವಸ್ಥೆಯಲ್ಲಿರುವ ಲೋಕಾಯುಕ್ತ ಸಂಸ್ಥೆ ಸತ್ಯನಿಷ್ಠುರತೆಯಿಂದ ಕೆಲಸ ಮಾಡಬೇಕಾದ ಸಂದರ್ಭ ಒದಗಿ ಬರುತ್ತದೆ ಎಂದರು. ಭಾರತ ಸಂವಿಧಾನ ಹೇಳುತ್ತೆ ಲೈಫ್ ಅಂತಂದ್ರೆ ಏನು, ಜೀವನ ಅಂತಂದ್ರೆ ಏನು. ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ದೇಶದಲ್ಲಿ ಹುಟ್ಟಿದ ಮೇಲೆ ಅವನು ಯಾವ ರೀತಿಯಾದ ಒಂದು ಜೀವನವನ್ನು ಕೊಡ್ತಕ್ಕಂಥ ಕರ್ತವ್ಯ ಸರ್ಕಾರಗಳಿಗೆ ಇವತ್ತಿನ ದಿವಸ ಇದೆ. ಅಂತ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು ವಿಶ್ಲೇಷಣೆ ಮಾಡ್ತಾ ನಮ್ಮ ಸರ್ವೋಚ್ಚ ನ್ಯಾಯಾಲಯಗಳು ಕೂಡ ಅದೇ ಹೇಳುತ್ತೆ, ಜೀವನ ಅಂತಂದರೆ ಬರೀ ನಾಯಿ ನದಿಗಳ ಥರ ಜೀವನ ಮಾಡಿ ಸಾಯೋದಲ್ಲ, ಗೌರವಯುತವಾದಂಥ ಶಾಂತಿಯುತವಾದಂತಹ ಆರೋಗ್ಯಯುತವಾದಂತಹ ಒಂದು ಜೀವನವನ್ನು ಮಾಡ್ತಕ್ಕಂಥ ಒಂದು ಸದವಕಾಶವನ್ನು ಎಲ್ಲರಿಗೂ ಕೂಡ ಕಲ್ಪಿಸಿಕೊಳ್ಬೇಕಾದಂಥದ್ದು ಸಂವಿಧಾನದ ಒಂದು ಆದ್ಯ ಒಂದು ಕರ್ತವ್ಯ. ಸಂವಿಧಾನದಿಂದ ಉತ್ಪತ್ತಿಯಾದಂಥ ಎಲ್ಲ ಸರ್ಕಾರಗಳ ಎಲ್ಲ ಸರ್ಕಾರಿ ಒಂದು ಇಲಾಖೆಗಳ ಈ ಕರ್ತವ್ಯ ಏನಿದೆ ಅದು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಭಾರತದ ಮೂಲಭೂತವಾದಂಥ ಒಂದು ಧ್ಯೇಯೋದ್ದೇಶ. ಸೊ ಇದಕ್ಕೆ ನಾವು ಗಮನಿಸಿದಾಗ ನಾವು ಬೇಕಾದಷ್ಟು ಕಾನೂನುಗಳನ್ನು ನಾವು ಮಾಡಿಕೊಂಡಿದ್ದೀವಿ. ನಮ್ಮಲ್ಲಿ ಮುಖ್ಯವಾಗಿ ಮೂರು ಆಧಾರ ಸ್ತಂಭಗಳನ್ನು ನಾವು ಕಾಣ್ತೀವಿ, ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ, ಮತ್ತೊಂದು ನ್ಯಾಯಾಂಗ. ನೋಡಿ, ಶಾಸಕಾಂಗವರು ಏನ್ ಮಾಡ್ತಾರೆ, ಶಾಸಕಾಂಗದಲ್ಲಿ ನಮ್ಮ ಜನತೆಗಳಿಗೆ ಬೇಕಾದಂತರ ಏನೇನು ಹಕ್ಕು ಬಾಧ್ಯತೆಗಳನ್ನು ಅವರಿಗೆ ಕೊಡಬೇಕು, ನಾವು ಯಾವ ರೀತಿ ಹಕ್ಕುಗಳನ್ನು ಕೊಡಬೇಕು, ಯಾವ ರೀತಿ ಬಾಧ್ಯತೆಗಳನ್ನು ವಹಿಸಬೇಕು, ಇದನ್ನೆಲ್ಲ ನೋಡಿ ಕಾನೂನುಗಳನ್ನು ರಚನೆ ಮಾಡ್ತಾರೆ. ಕಾನೂನುಗಳ ರಚನೆ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ, ಮಗು ತಾಯಿ ಗರ್ಭಕ್ಕೆ ಬಂದ ತಕ್ಷಣ ಕಾನೂನು ಪ್ರಾರಂಭ ಆಗ್ತದೆ. ಸತ್ತ ನಂತರ ಅವನ್ನ ಹೆಣವಾಗಿ ತಗೊಂಡೋಗಿ ಸುಡದಾರಾಗಲಿ ಕೂಣದಾರಾಗಲಿ ಯಾವುದೇ ಮಾಡಿದ್ರೂ ಕೂಡ ಅಲ್ಲಿವರೆಗೂ ಕೂಡ ಕಾನೂನು ಅವನನ್ನ ಬಾಧಿಸ್ತಾ ಇದೆ. ಅಂದ್ರೆ ತಾಯಿ ಗರ್ಭದಿಂದ ಇನ್ನ ಗರ್ಭಾಂತರ ಆಗೋದ್ರ ಮುಂಚೆನೇ ಕಾನೂನು ಉತ್ಪತ್ತಿ. ಈ ಸಂದರ್ಭದಲ್ಲಿ ಉಪಲೋಕಾಯುಕ್ತ ನ್ಯಾಯ ಬಿ ವೀರಪ್ಪ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ಜಯಂತ್ ಕುಮಾರ್, ಸದಸ್ಯ ಕಾರ್ಯದರ್ಶಿ ನ್ಯಾನೂರನಿಸಾ, ಸದಸ್ಯ ಕಾರ್ಯದರ್ಶಿ ನ್ಯಾಯನೂರನಿಸಾ, ಲೋಕಾಯುಕ್ತ ಸಂಸ್ಥೆಯ ಕೆಎಂ ಬಸವರಾಜಪ್ಪ, ಜಿಲ್ಲಾಧಿಕಾರಿ ಶುಭಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ ಕೆವಿ, ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅನುಪಮ ಮತ್ತಿತರರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜ್ ಮತ್ತು ಜೆಡಿಎಸ್ ರಾಜ್ಯ ಮುಖಂಡ ಸೋಲಾರ್ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಮುಖಂಡರುಗಳು ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು. ಮಹರ್ಷಿ ವಾಲ್ಮೀಕಿ ಅವರು ರಚಿಸಿರುವ ರಾಮಾಯಣದಲ್ಲಿ ಜಾತ್ಯತೀತ ತತ್ವಗಳು ಬರುವಂತೆ ರಚಿಸಿದ್ದಾರೆಂದು ಜೆಡಿಎಸ್ ಮುಖಂಡ ಸೋಲಾರ್ ಕೃಷ್ಣಮೂರ್ತಿ ತಿಳಿಸಿದರು. ಕ್ಷತ್ರಿಯ ಮತ್ತು ಬ್ರಾಹ್ಮಣರ ಮಧ್ಯೆ ವಾಲ್ಮೀಕಿರವರು ರಾಮಾಯಣ ರಚನೆ ಮಾಡಿದ್ದು ನಿಜಕ್ಕೂ ಮೆಚ್ಚುವಂಥದ್ದು ಅಂತ ತಿಳಿಸಿದರು. ವಾಲ್ಮೀಕಿಯವರ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ರು. ಮಹಾನ್ ಪುರುಷರ ಒಂದು ಶ್ರೀರಾಮ ಉತ್ಸವ ಇರ್ಬೋದು, ಶ್ರೀರಾಮ ಜಯಂತಿ ಇರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಗೋಕುಲಾಷ್ಟಮಿ ಇರ್ಬೋದು, ಇಂಥವಕ್ಕೆ ಪುರಾಣ ಸಂಸ್ಕೃತ ಅದಕ್ಕೆ ಒಂದು ದಿನವನ್ನ ಆಚರಣೆಯನ್ನು ಇಟ್ಕೊಂಡು ಯಾವತ್ತು ಸೀಗೆ ಹುಣ್ಣಿಮೆ ಸೀಗೆ ಹುಣ್ಣಿಮೆ ದಿನವನ್ನ ವಾಲ್ಮೀಕಿ ಜಯಂತಿ ಉತ್ಸವ ಅಂತ ಒಂದು ಕಾರ್ಯಕ್ರಮ ಸರ್ಕಾರ ನಿಗದಿ ಮಾಡಿ ಮಹರ್ಷಿ ವಾಲ್ಮೀಕಿ ಹಾದಿಕರಿ ಈ ಒಂದು ರಾಮಾಯಣ ರಚಿಸಿದ್ದು ಇದು ನೋವಿನಿಂದ ಬಂದಿದ್ದಂತ ಒಂದು ಕಥೆ. ನೋವಿನಿಂದ ಬಂದು ಸುಖದಲ್ಲಿ ಅಂತ್ಯ ಆಗಿರ್ತಕ್ಕಂಥ ಒಂದು ಕಥೆ. ಈ ರಾಮಾಯಣದಲ್ಲಿ ಏನಿಲ್ಲ ಹೆಂಗಿ ಅಂತ ನೋಡಕ್ ಹೋದ್ರೆ ರಾಮಾಯಣದಲ್ಲಿ ಎಲ್ಲವೂ ಇದೆ.
ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರಾಣಿ ಪಕ್ಷಿಗಳನ್ನ ಜೀವಂತವಾಗಿ ಮಾತಾಡ್ತಕ್ಕಂಥದ್ದು, ಪ್ರಾಣಿಗಳನ್ನ ಜೀವಂತವಾಗಿ ಮಾತಾಡ್ತಕ್ಕಂಥದ್ದು, ದುಷ್ಟ ಸಂಹಾರವನ್ನು ಮಾಡ್ತಕ್ಕಂಥದ್ದು, ಒಬ್ಬ ರಾವಣ, ರಾವಣ ಮಹಾನ್ ಬ್ರಾಹ್ಮಣ, ಮಹಾನ್ ಕ್ಷತ್ರಿಯ ಶ್ರೀರಾಮ, ಅಂತ ಕ್ಷತ್ರಿಯ ಬ್ರಾಹ್ಮಣರ ಒಂದು ರಾಮಾಯಣವನ್ನ ಸಂಪೂರ್ಣ ರಾಮಾಯಣ ಒಬ್ಬ ಬುಡಕಟ್ಟು ಜನಾಂಗದ ವಾಲ್ಮೀಕಿ ಮಹರ್ಷಿ ಬರೀತಾರೆ. ಎಲ್ಲಿದೆ ಎಲ್ಲಿಗೆ ಹೋಲಿಕೆ ಮಾಡ್ತೀವಿ? ಬ್ರಾಹ್ಮಣರಾದಂತ ರಾವಣ, ಕ್ಷತ್ರಿಯರಾದ ರಾಮ, ಇವರ ಒಂದು ಜೀವನ ಚರಿತ್ರೆಯನ್ನ ರಾವಣ ಬರೀತಾರೆ. ರಾಮನಿಗೆ ಹುಟ್ಟಿದಂತಹ ಮಕ್ಕಳನ್ನ ಲವ ಕುಶರನ್ನ ಅವರ ಒಂದು ಆಶ್ರಮದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸಾಕಿ ಅವರಿಗೆ ವಿದ್ಯಾ ಬುದ್ಧಿ ಸಾಹಿತ್ಯ ಸಂಗೀತ ಹಾಗೂ ಯುದ್ಧವನ್ನ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಶಿಕ್ಷಣವನ್ನು ಅವರಿಕೊಂಡಾಗ ಅಂತ ಒಂದು ರಾಮಾಯಣದಲ್ಲಿ ಈ ಪ್ರಪಂಚಕ್ಕೆ ಬೇಕಾದಂತ ಎಲ್ಲದು ಸಹೋದರತ್ವ, ಪಿತೃವಾಕ್ಯ ಪಾಠಪ್ರಪಾಲನೆ, ಸಂಸಾರದಲ್ಲಿ ಹೇಗಿರಬೇಕು, ಸಂಸಾರದ ಸಾಮರಸ್ಯ ಆಗಿರಬೇಕು, ಮಕ್ಕಳನ್ನ ಹೇಗಿರಬೇಕು ಅನ್ನೋದನ್ನ ಅವತ್ತು ರಾಮಾಯಣದಲ್ಲಿ ಅವಧರಿಸಿದ್ದಾರೆ. ಜಾತ್ಯಾತೀತ ತತ್ವವನ್ನು ಏನಾದ್ರೂ ರಾಮಾಯಣದ ಅಳವಡಿಸಿ ಎದುರೇ ಇದೆ ಅಂದ್ರೆ ಅದು ರಾಮಾಯಣದಲ್ಲಿ ಮಾತ್ರ. ಎಲ್ಲ ಶಬರಿಯತ್ರ ಶಬರಿ ಹೆಂಜಲನ್ನ ರಾಮ ತಿಂತಾರೆ ಅಂದ್ರೆ ಅದನ್ನು ತೋರಿಸ್ತಕ್ಕಂಥದ್ದು ಎಲ್ಲ ಜಾತಿ ಧರ್ಮವನ್ನು ಪ್ರೀತಿಸಬೇಕು. ನಮ್ಮ ದೇಶ ಒಬ್ಬ ರಾಜ ಯಾರಿರ್ಬೇಕು ಅಂತ ಒಬ್ಬ ಹಗಸನ ಒಂದು ಮಾತಿನ ಕೇಳಿ ಇಡೀ ಸಂಸಾರ ನಡೀತ ರಾಜೇ ತ್ಯಾಗ ಮಾಡ ಅಂತ ಹೇಳ್ತಾರೆ. ಆದ್ರೆ ಹಗಸ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಅದು ಜಾತಿ ಅಲ್ಲ ಏನಲ್ಲ, ಒಬ್ಬ ಜನಸಾಮಾನ್ಯ ಮಾತನ್ನ ಒಬ್ಬ ರಾಜ ಕೇಳಬೇಕು. ಅವನಿಗೇನಾದ್ರೂ ಕಳಂಕ ಬಂದಂತ ಇದ್ದರಲ್ಲಿ ಅವನ ಕಳಂಕ ರೈತನಾಗಿ ಆಚೆ ಬಂದು ಅಧಿಕಾರವನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದ ಉದ್ದೇಶ ರಾಮಾಯಣದಲ್ಲಿ ಅದು. ಮಹರ್ಷಿ ವಾಲ್ಮೀಕಿ ಅವರು ರಚಿಸಿದ ರಾಮಾಯಣದ ಬಗ್ಗೆ ಮಕ್ಕಳಿಗೆ ಪೋಷಕರು ತಿಳಿಸಬೇಕು ಅಂತ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜು ತಿಳಿಸಿದರು. ವಾಲ್ಮೀಕಿ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಪಾಲಿಕೆ ಮಾಜಿ ಸದಸ್ಯರಾದ ಲಕ್ಷ್ಮೀ ನರಸಿಂಹರಾಜ್, ಧರಣೀಂದ್ರ ಕುಮಾರ್, ಕ್ಯಾತ್ಸಂದ್ರ ಗಣೇಶ್, ಕೆಂಪರಾಜ್ ಹಾಗೂ ಮಹಿಳಾ ಮುಖಂಡರುಗಳು ಪಾಲ್ಗೊಂಡಿದ್ದರು. ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮೂಡ ಹಗರಣ ಚರ್ಚೆಯಲ್ಲಿರುವಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು, ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಮೂಡ ಕಚೇರಿ ಮೇಲೆ ಇಡಿ ದಾಳಿ ಮಾಡುವುದೇನೂ ಅನಿರೀಕ್ಷಿತವಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ಒಮ್ಮೆ ಕೇಸು ತೆಗೆದುಕೊಂಡ ಮೇಲೆ ತನಿಖೆ ನಡೆಸುತ್ತದೆ. ತನಿಖಾ ಭಾಗವಾಗಿ ಅಗತ್ಯ ದಾಖಲೆ ಸೇರಿ ಫೈಲ್ಸ್ಗಳಿಗಾಗಿ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ. ಮುಡ ಕಚೇರಿಯ ಮೇಲೆ ಇಡಿ ದಾಳಿ ಮಾಡುವುದೇನೋ ಅನಿರೀಕ್ಷಿತವಲ್ಲ. ಮುಡ ವಿಚಾರದಲ್ಲಿ ಇಡಿ ಎಂಟ್ರಿ ರಾಜಕೀಯ ಪ್ರೇರಿತ ಎಂಬ ಕಾಂಗ್ರೆಸ್ ನಾಯಕರ ಆರೋಪ. ಈ ಸಂಬಂಧ ಪ್ರತಿಕ್ರಿಯಿಸಿ, ಎಲ್ಲೇ ಇಡಿ ದಾಳಿ ನಡೆಸಿದರೂ ಕಾಂಗ್ರೆಸ್ನವರು ಮೊದಲು ಹೇಳುವುದು ದುರ್ಬಳಕೆ ಅಂತ. ಅವರ ಪಕ್ಷದವರ ಮೇಲೆ ಇಡಿ ದಾಳಿ ಮಾಡಿದರೆ ಅದು ಅವರಿಗೆ ರಾಜಕೀಯ ಪ್ರೇರಿತವಾಗಿರುತ್ತದೆ. ಇಂತಹ ಆರೋಪವನ್ನ ಬಹುದಿನಗಳಿಂದ ಕಾಂಗ್ರೆಸ್ ನಾಯಕರು ಮಾಡುತ್ತಲೇ ಬಂದಿದ್ದಾರೆ ಎಂದರು. ಇನ್ನು ಲಾಸ್ಟ್ ಡೇಟು ಇನ್ನು 25 ತಾರೀಕು ಲಾಸ್ಟ್ ಡೇಟ್ ಅದೇ, ಆ ಪ್ರೊಸೆಸ್ ನಡೀತದೆ. ವರಿಷ್ಠರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಮತ್ತು ಎಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಕೊನೆ ತೀರ್ಮಾನ ಕೈಗೊಳ್ಳುವಂಥವ್ರು ವರಿಷ್ಠರು, ಕೇಂದ್ರದ ವರಿಷ್ಠರು ಮತ್ತು ಭಾರತೀಯ ಜನತಾ ಪಾರ್ಟಿ JDSದ ಮೈತ್ರಿ ಇದೆ. ಹೀಗಾಗಿ ಎಲ್ಲವನ್ನೂ ಕುಲಂಕಷ ವಿಚಾರ ಮಾಡಿಕೊಂಡು ಮತ್ತು CP ಯೋಗೇಶ್ವರು ಪಾಪ ಅಲ್ಲಿ ಸಂಘಟನೆ ಮಾಡಿದ್ದಾನೆ, ಹಿಂದೊಮ್ಮೆ ಶಾಸಕರ ಕೆಲಸ ಮಾಡಿದ್ದಾರೆ, ಆ ಒಂದು ಕ್ಷೇತ್ರದ ಒಂದು ಟಚ್ಚು ಇದೆ. ಹೀಗಾಗಿ ಅದೆಲ್ಲ ಅವಲೋಕನ ಮಾಡಿಕೊಂಡು ಯಾರಿಗೆ ಕೊಡ್ತಾರೆ, ಮೈತ್ರಿ ಅಭ್ಯರ್ಥಿ ಮಾತ್ರ ನಿಲ್ತಾರಲ್ಲಿ. ಹೀಗಾಗಿ ಅದನ್ನು ಕೊನೆಗೆ ನಿರ್ಧಾರ ಕೈಗೊಂಡು ವರಿಷ್ಠರು ಅರವಿಂದ್ ಬಲ್ಲದವರು ಹೇಳ್ತಾರೆ CP ಯೋಗೇಶ್ವರ್ ಕೊಟ್ಟರೆ ಒಳ್ಳೆಯದು. ನೋಡಿ, ಈಗ ಒಂದು ಒಂದು ಮೈತ್ರಿ ಕೂಟದಲ್ಲಿ ನಾವಿದ್ದೇವೆ. ಹೀಗಾಗಿ ಮೈತ್ರಿ ಕೂಟದಲ್ಲಿದ್ದಾಗ ಅದನ್ನು ಕೊನೆಗೆ ನಿರ್ಧಾರ ಮಾಡುವಂಥವ್ರು ವರಿಷ್ಠರು. ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೋಬೇಕಷ್ಟೆ. ಸಿಗ್ಗಾವಿ ಕ್ಷೇತ್ರದಲ್ಲಿ ಭರತ್ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ತಮ್ಮ ಮಗರ ಹೆಸರು ಕೂಡ ಹಿಂದಕ್ಕೆ ಕೇಳಿ ಬಂದಿತ್ತು. ನಾ ಹಿಂದೂ ಹೇಳಿಲ್ಲ, ಇದ್ರ ಬಗ್ಗೆ ನಾ ರಿಸ್ಪಾನ್ಸ್ ಕೊಟ್ಟಿಲ್ಲ. ಅದಕ್ಕೆ ಯಾಕೆ ಅವನ ಹೆಸರು ಬಂತು ಗುರ್ತಿಲ್ಲ ನನಗೆ. ಹೀಗಾಗಿ ಅಲ್ಲಿನೂ ವರಿಷ್ಠರು ಅಲ್ಲಿನೂ ಸಹಿತ ಯಾರು ಕೊಡಬೇಕು ಬಿಡಬೇಕು ಅನ್ನೋದು ವರಿಷ್ಠರ ನಿರ್ಧಾರ ಕೈಗೊಳ್ಳುವಂಥದ್ದು. ಅಲ್ಲ, MP ಟಿಕೆಟ್ ಅವರಿಗೆ ಭಾಳ ಆಕಾಂಕ್ಷೆ ಇದ್ರೆ ಸೊ ಅದನ್ನು ಮಿಸ್ ಆಗಿದ್ದು ಇಲ್ಲಿಯಾದರೂ ಈಡೇರಕ್ಕೆ ಆಗುತ್ತೆ ಅಂತ ಸಿಗ್ಗಾವಿ ಟಿಕೆಟ್ ಮೇಲೆ? ಇಲ್ಲ, ನಾ ಅದ್ರ ಬಗ್ಗೆ ಎಲ್ಲಿ ಯಾರು ಕೂಡ ಮಾತಾಡೇ ಇಲ್ಲ, ಅದ್ರ ಬಗ್ಗೆ ಚರ್ಚೆನೇ ಬಂದಿಲ್ಲ, ಯಾವುದೇ ಸದ್ರ ಚರ್ಚೆ ಬಂದೇ ಇಲ್ಲ. ಕೂಡ ಅಲ್ಲಿ ಫೈಟ್ ಕೂಡ ನಡೆದಿದೆ ಸರ್ ಟಿಕೆಟಿಗೆ. ಹಾಂ, ಇದೆ ನೋಡ್ರಿ, ಇದು ಚುನಾವಣೆ ಅಂದಮೇಲೆ ಇದು ಟಿಕೆಟ್ ಫೈನಲ್ ಆಗುವವರೆಗೂ ನಾನು ನಿಲ್ತೀನಿ ನೀ ನಿಲ್ತೀನಿ ಅಂತ ಇರೋದೇ ಕಾಂಪಿಟೇಷನ್ ಸಹಜ ಇದು ರಾಜಕೀಯದಲ್ಲಿ. ಗುಬ್ಬಿ ತಾಲೂಕಿನ ಈ ಹಳ್ಳಿಗಳಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಯಾವ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ತಾಲೂಕಿನ ತೊರೆಹಳ್ಳಿ, ಹೋನಶೆಟ್ಟಿಹಳ್ಳಿ, ಗೋಳೆನಹಳ್ಳಿ ಇನ್ನು ಹಲವು ಹಳ್ಳಿಗಳಲ್ಲಿ ಹಳ್ಳಿಗಳ ಜನಗಳ ದುರ್ವಿಧಿಯೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಒಂದು ತಿಳಿತಾ ಇಲ್ಲ.
ಈ ಭಾಗದಲ್ಲಿ ಸುಮಾರು ದಿನಗಳಿಂದ ಸುರಿದ ಭಾರೀ ಮಳೆಗೆ ಕೋಡಿಯಲ್ಲಿ ನೀರು ರಸ್ತೆಯ ಮೇಲೆ ನದಿಯಂತೆ ಹರಿಯುತ್ತಿದ್ದು ಈ ರಸ್ತೆಯಲ್ಲಿ ಎಷ್ಟೋ ಜನ ಬೈಕ್ ಸವಾರರು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಉಂಟು. ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದರೆ ಸುಮಾರು 8-10 ಕಿಲೋಮೀಟರ್ ಸುತ್ತಿ ಗುಬ್ಬಿಗೆ ಹೋಗಬೇಕು. ತೋಟಗಳಲ್ಲಿ ನೀರು ತುಂಬಿಕೊಂಡು ರೈತರಿಗೆ ಬಹಳ ಸಮಸ್ಯೆಯಾಗಿದೆ ಎಂದರು. ಹೊದಲೂರು ಪರಮೇಶ್ ಮಾತನಾಡಿ, ರೈತರ ತೋಟಗಳಿಗೆ ನೀರು ನುಗ್ಗಿ ಅಡಿಕೆ ತೆಂಗು ಬಾಳೆಗಳೆಲ್ಲ ಕೊಳೆಯುವ ಪರಿಸ್ಥಿತಿ ಉಂಟಾಗಿದೆ. ಸ್ಥಳೀಯ ಪಿಡಬ್ಲ್ಯೂಡಿ ಅಧಿಕಾರಿಗಳಾಗಲಿ ತಹಶೀಲ್ದಾರಾಗಲಿ ಯಾವುದೇ ರಾಜಕಾರಣಿಗಳು ಇತ್ತ ತಿರುಗಿ ಕೂಡ ನೋಡಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪರಮೇಶ್ ಅಂತ, ಹೊದಲೂರು ಗ್ರಾಮದವರು. ನಾವು ಇದು ತೊರಳಿ ಹತ್ರ ತೋಟ ಇದೆ, ಇಡೀ ನಮ್ಮ ತೋಟ ಎಲ್ಲ ಮುಳುಗೋಯಿದೆ. ಸುಮಾರು ವರ್ಷದಿಂದಲೂ ಇದನ್ನು ನಾವು ರೋಡ್ ಎಲ್ಲ ಎತ್ತರ ಮಾಡಿ ನಮಗೆ ರಕ್ಷಣೆ ಇಲ್ಲದಲ್ಲೇ ತೋಟ ಎಲ್ಲ ಮುಳುಗೋಗಿ ನಮಗೆ ಅನಾನುಕೂಲ ಆಗಿದೆ. ಸರ್ಕಾರದವರು ಯಾರೂ ಬಂದು ಇಲ್ಲಿ ಪರಿಶೀಲನೆ ಮಾಡಿ ನಮ್ಗೆ ಯಾವುದು ಅನುಕೂಲ ಮಾಡಿಕೊಟ್ಟಿಲ್ಲ. ಮತ್ತು ಪಿ ಡಬ್ಲ್ಯೂ ಡಿನವರು ಯಾವುದೂ ಯಾರೂ ಬಂದಿಲ್ಲ. ಮತ್ತು ತೊರಳಿಗೆ ಹೋಗೋ ಅಂಥವ್ರು ಎಲ್ಲ ಇದರಲ್ಲೇ ತೊರಳಿಗೆ ಹೋಗಬೇಕಾದ್ರೆ 1 ಕಿಲೋಮೀಟ್ರಿಂದಲೂ ನೀರೇ ಹರಿತಾ ಇದೆ. ಆ ಕಾರಣ ನಮಗೆ ತೋಟಗಳು ಹಾಳಾಗೋಗಿ ಮತ್ತು ನಾವು ರೈತರು ತೋಟಗಳೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ಅಡಿಕೆ ತೆಂಗು ಎಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ಆ ಮತ್ತೆ ಓಡಾಡೋರು ತೊರಳಿ ಗೊಳೆನಳ್ಳಿ ಒಂದ್ಸಟ್ಟಿ ಹೇಳಿ ಇಲ್ಲೆಲ್ಲ ಓಡಾಡೋರಿಗೆ ತುಂಬ ಅನಾನುಕೂಲ ಆಗಿದೆ. ಮಡೇನಳ್ಳಿ ಇವ್ರಿಗೆಲ್ಲ ಅನಾನುಕೂಲ ಆಗಿದೆ. ದಯವಿಟ್ಟು ಸರ್ಕಾರ ವತಿಯಿಂದ ನಮ್ಗೆ ಅನುಕೂಲ ಮಾಡಿಕೊಡಿ. ಮತ್ತು ಏನು ಅಂತಂದರೆ, ಗಾಡಿಯರು ಇಲ್ಲಿ ಹೋಗ್ಬೇಕಾದ್ರೆ ಮೊನ್ನೆ ಎಲ್ಲ ಒಂದಿಬ್ಬರು ನೀರಿಗೆ ಸಿಲುಕಿ ಕೊಚ್ಕೊಂಡು ಹೋಗಿದ್ರು. ಅದನ್ನು ಮೀನುಗಾರರು ಹುಡುಗರಿದ್ದಾಗ ಅವ್ರು ರಕ್ಷಣೆ ಮಾಡಿಕೊಟ್ಟವ್ರೆ. ಅದರಿಂದ ದಯವಿಟ್ಟು ಸರ್ಕಾರದ ವತಿಯಿಂದ ನಮಗೆ ರಕ್ಷಣೆ ಮಾಡಿಕೊಡಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಅಳಿಲಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಲಾಟರಿ ಮುಖಾಂತರ ಹರದಗಿರಿ ನೇತ್ರಾವತಿ ಪಾಲ್ ನೇತ್ರಯ್ಯ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಯೋಗೀಶ್ವರ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಹರದಗಿರಿ ನೇತ್ರಾವತಿ ಹಾಗೂ ಭೋಗಸಂದ್ರ ಗ್ರಾಮದ ಶಿವರಾಜು ಇಬ್ಬರು ನಾಮಪತ್ರ ಸಲ್ಲಿಸಿದರು. ಚುನಾವಣೆ ಅಧಿಕಾರಿಗಳು ಚುನಾವಣೆ ನಡೆಸಿದರು. ಚುನಾವಣೆಯಲ್ಲಿ ನೇತ್ರಾವತಿ ಹಾಗೂ ಶಿವರಾಜು ತಲಾ 10 ಮತಗಳನ್ನು ಪಡೆದು ಸಮಬಲ ಸಾಧಿಸಿದರು. ಚುನಾವಣೆ ಅಧಿಕಾರಿ ತಹಶೀಲ್ದಾರ್ ಆರತಿ ಅವರು ಲಾಟರಿ ಮುಖಾಂತರ ಲಾಟರಿ ಎತ್ತರಿಸಿದರು. ಇದರಲ್ಲಿ ಹರದಗೆರೆ ನೇತ್ರಾವತಿ ಪಾಲನೇತ್ರಯ್ಯ ಲಾಟರಿ ಮುಖಾಂತರ ಆಯ್ಕೆಯಾಗಿದ್ದಾರೆ. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ ಪಾಲನೇತ್ರಯ್ಯ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರ ಪಡೆದು ಅಳಿಲಘಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದರು. ಹಳ್ಳಿಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ ಹಾಗೂ ನೆನೆಗುದ್ದಿಗೆ ಬಿದ್ದ ಕಾಮಗಾರಿಗಳನ್ನು ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತೇನೆ. ಇನ್ನು ಜೊತೆಗೆ ಎಲ್ಲ ಸದಸ್ಯರ ಒಮ್ಮತದಲ್ಲಿ ಕೆಲಸ ಮಾಡುತ್ತೇನೆ ಅಂತ ತಿಳಿಸಿದರು. ಮೊದಲನೇದೇ ಆಗಿ ನನ್ನ ಗ್ರಾಮ ಅರ್ಧಗೆರೆ ನಂಬರ್ ವಾರ್ಡ್ 9 ಅವ ನನ್ನ ಮತದಾರರಿಗೆ ಈ ಗೆಲುವು. ಮತ್ತು ಅಳುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮತದಾರರಿಗೂ ನನ್ನ ಈ ಗೆಲುವು ಅವರಿಗೆ ಮಿಸ್ತು. ಮತ್ತು ಸನ್ಮಾನ್ಯ ಶಾಸಕರಾದಂಥ ವಾಸಣ್ಣನವರು ಅವ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ದಿಲೀಪ್ ಕುಮಾರ್ ಅವರಿಗೂ ನಾನು ಚಿರಋಣಿಯಾಗಿರ್ತೀನಿ. ಮತ್ತು ನನ್ನ ಮೂಲಭೂತ ಕೆಲಸಗಳನ್ನು ರಸ್ತೆ, ದೀಪ, ಬೀದಿ ದೀಪ ಆಗಿರ್ತೀನಿ. ನನ್ನ ಎಲ್ಲ ಸದಸ್ಯರು ಮತ್ತು ನಮ್ಮ ಊರಿನ ಮುಖಂಡರು ಎಲ್ಲರೂ ಸಹಕರಿಸೋರೆ ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ. ಏನಾರು ಅಭಿವೃದ್ಧಿ ಮಾಡ್ಕೊಬೇಕು ಅಂತಿದ್ದೀರ, ಹೊಸದಾಗಿ ಅಧ್ಯಕ್ಷ ಆಯ್ತಿರಲ್ಲ, ಮಾಡೋಣ ರೈತ ಮನಸ್ಸಲ್ಲಿ ಎಲ್ಲ ಸಹಕಾರದೊಂದಿಗೆ ಮಾಡ್ತೀರ. ಮೂಲಭೂತ ಕರ್ತವ್ಯ ಮಾಡಬೇಕು. ಬೀದಿ ದೀಪ, ಚರಂಡಿ, ರಸ್ತೆ ಎಲ್ಲ ಸ್ವಚ್ಛಗೊಳಿಸೋ ಮಾಡ್ತೀರ. ಈ ಗೆಲುವು ನಮ್ಮ ಗೋಸಲ ಚಂದ್ರಶೇಖರನ ಗೆಲುವು ನನಗೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಚಿದಾನಂದ ಮಾತನಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನೇತ್ರಾವತಿ ಅವರು ಎಲ್ಲ ಸದಸ್ಯರ ಸಹಕಾರ ಪಡೆದು ಉತ್ತಮ ಆಡಳಿತವನ್ನು ನೀಡುತ್ತಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಂಡು ರಸ್ತೆ, ಬೀದಿ ದೀಪ, ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಮುಖಾಂತರ ಅಳಿಲುಘಟ್ಟ ಗ್ರಾಮ ಪಂಚಾಯಿತಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಅಭಿವೃದ್ಧಿ ವಿಚಾರದಲ್ಲಿ ಪಂಚಾಯತಿನಲ್ಲಿ ಏನು ಮೂಲಭೂತ ಸೌಕರ್ಯ ಇದೆ, ಇಲ್ಲಿನ ತನಕ ಅಧ್ಯಕ್ಷರುಗಳಾಗಿರ್ತಕ್ಕಂಥವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ವಿಶೇಷ ಆದ್ಯತೆ ಕುಡಿಯುವ ನೀರು, ಬೀದಿ ದೀಪ, ಮತ್ತು ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಬೇಕು. ಮತ್ತು ಎಲ್ಲ ಸದಸ್ಯರು, ಇವತ್ತು ಚುನಾವಣೆ ಮುಗಿದಿದೆ, ಎಲ್ಲ ಸದಸ್ಯರು ಒಂದೇ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ಹೇಳಿ ಈ ಮೂಲಕ ನಾನೆಲ್ಲ ಕೇಳ್ಕೊಂತಾ. ಮತ್ತು ಎಲ್ಲರೂ ಕೂಡ ಎಲ್ಲ ಸದಸ್ಯರು ನಮಗೆ ಒಂದೇ ಚುನಾವಣೆ ಮುಗಿದಿದೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ಅಭಿವೃದ್ಧಿ ಹತ್ರ ಗಮನ ಹರಿಸಿ
ಮೂಲಭೂತ ಸೌಕರ್ಯಗಳನ್ನು ಜನಕ್ಕೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಮಾಡ್ತಾರೆ ಅಂತ ಹೇಳಿ ಅವರ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ನಾನು ಹೇಳಿದ್ದೀನಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ದಿವ್ಯಾಜ್ಯೋತಿ, ಕಂದಾಯ ಅಧಿಕಾರಿ ಮೋಹನ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಮೋಹನ್, ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಕಾಲೇಜು ಕಟ್ಟಡದ ಮೇಲಿಂದ ಜಿಗಿದು ವಿದ್ಯಾರ್ಥಿನಿ ಮೃತಪಟ್ಟಿದ್ಲು. ಈ ವಿಚಾರವನ್ನ ತಿಳಿದು ಎಬಿವಿಪಿ ಕಾರ್ಯಕರ್ತರು ಕಾಲೇಜು ಮುಂಭಾಗ ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದ ಚಿತ್ರ ಡಾನ್ ಬಾಸ್ಕೋ ಕಾಲೇಜಿನ 3ನೇ ಮಹಡಿಯಿಂದ ಜಿಗಿದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಪ್ರೇಮಾಳನ್ನ ತಕ್ಷಣ ಬಸವೇಶ್ವರ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿನಿ ಪ್ರೇಮಾ ಮೃತ ವಿದ್ಯಾರ್ಥಿನಿ ಬೆಳಗ್ಗೆ ಕಾಲೇಜಿಗೆ ಬಂದಾಗ ಈ ಘಟನೆ ನಡೆದಿದೆ. ಈ ವಿಚಾರ ತಿಳಿದ ಎಬಿವಿಪಿ ಕಾರ್ಯಕರ್ತರು ಕಾಲೇಜಿನ ಬಳಿ ಧಾವಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಲೇಜು ಸಿಬ್ಬಂದಿಯೊಬ್ಬ ಕಾಲೇಜು ಮುಂದೆ ಯಾಕೆ ಪ್ರತಿಭಟನೆ ಮಾಡುತ್ತಾ ಇದ್ದೀರಿ ಎಂದು ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕಾರ್ಯಕರ್ತರು ಶಿಕ್ಷಕನ ಮೇಲೆ ಕೈ ಮಿಲಾಯಿಸಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಒಟ್ಟಿನಲ್ಲಿ ಪ್ರೇಮಾಳ ಸಾವಿನ ಬಗ್ಗೆ ಕ್ಷಣ ಕ್ಷಣಕ್ಕೂ ಬಿಗುವಿನ ವಾತಾವರಣ ನಿರ್ಮಾಣಗೊಂಡಿದೆ. ಕಾಲೇಜು ಕಟ್ಟಡದಿಂದ ಜಿಗಿದು ಬಿಎಸ್ಸಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿನಿ ಕಟ್ಟಡದಿಂದ ಜಿಗಿಯುವ ವಿಡಿಯೋ ಲಭ್ಯವಾಗಿದ್ದು ವಿದ್ಯಾರ್ಥಿನಿ ಕಟ್ಟಡದ 3ನೇ ಮಹಡಿಯ ಕಾರಿಡೋರ್ನಲ್ಲಿ ನಿಂತ ಆತ್ಮಹತ್ಯೆಗೆ ಚಿಂತನೆ ಮಾಡುತ್ತಿದ್ದು ನಂತರ ಕಟ್ಟಡದ ಕಾರಿಡೋರ್ ಕೈಪಿಡಿ ಗೋಡೆ ಹತ್ತಿ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಅವ್ರ ತಂದೆ ತಾಯಿ ಕಾಂಟ್ಯಾಕ್ಟ್ ಮಾಡಿ ಏನು ಮನೆಯಲ್ಲಿ ಏನೋ ವಿಷಯ ಆಗಿದೆ ಅಂತ ಹೇಳ್ತಾರೆ. ತಂದೆ ಕರೆಕ್ಟ್ ಗೊತ್ತಿದೆ. ಆ ತಂದೆ ಹತ್ರ ಹೋಗಿ ವಿಚಾರಿಸಿ ನಾನು ಜಾಮೀನಿಗೆ ಬಿಟ್ಟುಕೊಟ್ಟಿದೆ. ಇನ್ನು ಈಗ ತಪ್ಪು ನಂಬಿದ್ರೆ ಅವ್ರಿಗೆ ಹೇಳಿ ನಮಗೆ ಅದು ನಾವು ರೆಡಿ ಇದೆ ಪರಿಹಾರ ಮಾಡೋಕೆ. ಏನ್ ಪರಿಹಾರ ಮಾಡ್ತೀವಿ ವಿಚಾರಿಸ್ಬೇಕು. ನಮ್ಮ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಪರಿಹಾರ ಮಾಡೋದು ಏನಂದ್ರೆ ನಾವು ಕೇಳ್ತಾ ನಿಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ ಎರಡು ಬರೋರು ಕ್ಲಾಸ್ ಅಲ್ಲಿ ಇದೆ. ಕ್ಲಾಸ್ ಅಲ್ಲಿ ಇದೆ. ಫೈವ್ ಟೆನ್ ಮಿನಿಟ್ಸ್ ಬಿಫೋರ್ ಕ್ಲಾಸ್. ಇವಾಗ ನೀವು ದೊಡ್ಡ ಕಾಲ ನಡೆಸ್ತಿದ್ರೆ ಇಲ್ಲಿ ಸೆಕ್ಯೂರಿಟಿ ಇರ್ತಾರ. ಇಲ್ಲಿ ಹೋದ್ಮೇಲೆ ಸ್ಟೂಡೆಂಟ್ಸ್ ಕ್ಲಾಸ್ ಒಳಗಿದ್ದ ಮಾತ್ರ ಸಿಸಿಟಿವಿ ಅಗತ್ಯ ಇರಲ್ಲ. ಹೊರಗಡೆ ಅಡ್ಡಾಡ್ತಿರ್ಬೇಕಾದ್ರೆ ಸಿಸಿಟಿವಿ ಚೆಕ್ ಮಾಡಬೇಕು. ದೊಡ್ಡ ಕಾಲೇಜು ಔಟ್ ಸೈಡ್ ಇದೆ. ಔಟ್ ಸೈಡ್ ಕ್ಯಾಮರಾ ಸರ್ ಇದೆ. ಈ ಸೆಕ್ಯೂರಿಟಿ ಅವ್ರು ನೋಡೋದು. ಅವ್ರ ಸ್ಟಾಫ್ ಇದಾರೆ ಇಲ್ಲಿ. ಆ ಸ್ಟಾಫ್ ಕರೆಕ್ಟ್ ಆಗಿ ನೋಡ್ತಾ ಇದ್ರು. ಯಾವ ನಮಗೆ ಆ ಮಗು ಏನು ಆಗಬೇಕು ನಮಗೂ ಆಸೆ ಇದೆ. ನಮ್ ಹುಡುಗಿ ನಾವು ಪ್ರೀತಿ ನೋಡ್ತಾ ಇದ್ವಿ. ಅದೇ ನಮಗೆ ಕಾಲೇಜಿಂದ ನೀವು ವಾಲ್ಮೀಕಿ ಜಯಂತಿಯು ಒಂದು ದೊಡ್ಡ ಧಾರ್ಮಿಕ ಮಹತ್ವವನ್ನ ಪಡೆದುಕೊಂಡಿದೆ. ಮಹರ್ಷಿ ವಾಲ್ಮೀಕಿ ಬರೆದಿರುವ ರಾಮಾಯಣ ಮಹಾಕಾವ್ಯ ಇಡೀ ವಿಶ್ವಕ್ಕೆ ಪ್ರಸ್ತುತವಾಗಿದೆ ಅಂತ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ತಿಳಿಸಿದ್ದಾರೆ. ತಾಲೂಕು ಆಡಳಿತ ಹಾಗೂ ವಾಲ್ಮೀಕಿ ಸಮುದಾಯದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಅವರು, ವಾಲ್ಮೀಕಿ ರಚಿಸಿರುವ ರಾಮಾಯಣ ಮಹಾನ್ ಕಾವ್ಯ ಮನುಕುಲಕ್ಕೆ ಸರ್ವಕಾಲಿಕವಾಗಿದೆ ಹಾಗೂ ಪ್ರತಿಯೊಬ್ಬರ ಜೀವನಕ್ಕೂ ಹಾಸು ಹೊಕ್ಕಾಗಿದೆ. ಪ್ರತಿಯೊಬ್ಬರೂ ಶ್ರೀಗಳ ಆದರ್ಶವನ್ನು ಮೈಗೂಡಿಸಿಕೊಂಡು ಬದುಕು ಹಸನಾಗಿಸಿಕೊಳ್ಳಬೇಕು ಅಂತ ತಿಳಿಸಿದರು. ವಾಲ್ಮೀಕಿ ಮಹರ್ಷಿಗಳು ಮೊದಲು ಸಾಮಾನ್ಯ ವ್ಯಕ್ತಿಯಾಗಿದ್ದರು. ತದನಂತರ ದೇವರ ಅನುಗ್ರಹ ಹಾಗೂ ತಪಸ್ಸಿನ ಫಲವಾಗಿ ಪವಿತ್ರ ಗ್ರಂಥ ರಾಮಾಯಣ ಮಹಾಕಾವ್ಯವನ್ನು ರಚಿಸಿ ಜೀವನದ ಮೌಲ್ಯಗಳನ್ನು ಜಗತ್ತಿಗೆ ತಿಳಿಸುವ ಮೂಲಕ ಮಹರ್ಷಿ ವಾಲ್ಮೀಕಿಯಾದರು. ಇವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಂಡು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ತಿಳಿಸಿದರು. ಯಾರನ್ನ ಬೇಕಾದ್ರೆ ಯಾರು ಕೊಲೆ ಮಾಡ್ಬೋದಾಗಿತ್ತು, ಯಾರೇ ಶ್ರೀಮಂತ ಇದ್ರೆ ಅವ್ರ ಅವ್ರು ದುಃಖಿಸ್ಕೋಬೋದಾಗಿತ್ತು ಅಂತ ಒಂದು ಆರಾಧಕತೆಯ ಕಾಲದಲ್ಲಿ ಮಹರ್ಷಿಯನ್ನು ಹುಟ್ಟಿತ್ತು. ಇವರು ಕೂಡ ಪೂರ್ವದಲ್ಲಿ ಬೇಟಿಗರರಾಗಿ ಒಂದು ಇಂಥ ಪ್ರವೃತ್ತಿ ಇದು ಬೇಡ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅಹಿಂಸಾ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಸ್ವಯಂಭೂವಾಗಿ ಅವ್ರಿಗೆ ಅವರೇ ಜ್ಞಾನೋದಯ ಪಡ್ಕೊಂಡಿಲ್ಲ, ನಾನು ತಪಸ್ಸು ಮಾಡಬೇಕು, ನಾನು ಬದಲಾವಣೆ ಆಗಬೇಕು, ಈ ಒಂದು ಸಮುದಾಯಕ್ಕೆ ನಾಡಿಗೆ ಏನಾದರೂ ಒಳ್ಳೆಯದನ್ನ ಬೋಧನೆ ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಅಂತ ಈ ತಿಂಗಳ ಯೋಚನೆಗಳನ್ನು ಮಾಡಿ ವರ್ಷಾನುಗಟ್ಟಲೆ ತಪಸ್ಸುಗಳನ್ನು ಮಾಡಿ ನಮ್ಮ ಪ್ರಧಾನ ಭಾಷಣಕಾರ ಹೇಳಿದರು. ಅವರು ವರ್ಷಾನುಗಟ್ಟಲೆ ತಪಸ್ಸು ಮಾಡಬೇಕಾದಂಥ ಟೈಮಲ್ಲಿ ಅವರ ಸುತ್ತ ಉತ್ತಮನೇ ಬೆಳಕತ್ತು ಅಂತ ಅದಕ್ಕೆ ವಾಲ್ಮೀಕಿನ ಹೆಸರು ಬಂದಿತ್ತು. ಸಂಸ್ಕೃತದಲ್ಲಿ ವಾಲ್ಮೀಕಿ ಅನ್ನೋದಕ್ಕೆ ವಾಲ್ಮೀಕಿನ ಒಂದು ಅರ್ಥಕ್ಕೆ ಉತ್ತ ಅಂತ ಬರ್ತದೆ. ಉತ್ತದಿಂದ ಸುತ್ತುವರೆದಂತ ತಪಸ್ ಮಾಡಿದಂತ ವ್ಯಕ್ತಿ ವಾಲ್ಮೀಕಿನ ಹೆಸರು ಮಹರ್ಷಿ ವಾಲ್ಮೀಕಿಯಲ್ಲಿ ಬಂತು.
ಅವರು ತಪಸ್ಸು ಮಾಡಿ ಜ್ಞಾನೋದಯವನ್ನು ಪಡೆದು ಸ್ವಯಂಭೂವಾಗಿ ವಿದ್ಯಾ ಕಲಿತು ಸ್ವಯಂಭೂ ಅಂದ್ರೆ ಗುರುವೇ ಇದ್ದಾರೆ. ವಾಲ್ಮೀಕಿ ಸಮುದಾಯದ ಮುಖಂಡ ಆರ್ ಅಶೋಕ್ ಕುಮಾರ್ ಮಾತನಾಡಿ, ನಮ್ಮ ಸಮುದಾಯವು ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ್ರೂ ಸಹ ಸೂಕ್ತ ರಾಜಕೀಯವಾಗಿ ಸೂಕ್ತ ಸ್ಥಾನಮಾನಗಳನ್ನು ಸಿಗ್ತಿಲ್ಲ. ಇದು ವಿಷಾದವಾದಂತಹ ವಿಷಯ. ವಾಲ್ಮೀಕಿ ನಿಗಮದಲ್ಲಿ ಹಗರಣಗಳಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಅನುದಾನ ಬಿಡುಗಡೆಯಾಗದೆ ಅಭಿವೃದ್ಧಿ ಕುಂಠಿತವಾಗಿದೆ. ಶಾಸಕರು ವಿಧಾನಸಭೆಯಲ್ಲಿ ಚರ್ಚಿಸಿ ವಾಲ್ಮೀಕಿ ನಿಗಮದ ಯೋಜನೆಗಳು ಸಿಗುವಂತೆ ಮಾಡಬೇಕಾಗಿದೆ. ನಗರದಲ್ಲಿ ವಾಲ್ಮೀಕಿ ಭವನ ನಿರ್ಮಾಣ ಮಾಡಿರುವುದು ಸರಿಯಷ್ಟೇ, ಆದರೆ ಅದು ಸ್ಮಶಾನ ಮುಂದೆ ಇರುವುದರಿಂದ ನಮ್ಮ ಸಮುದಾಯಕ್ಕೆ ಬೇರೆಡೆಯಲ್ಲಿ ಭವನ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದರು. ವಾಲ್ಮೀಕಿ ಸಮುದಾಯದ ಕುಂದುಕೊರತೆಗಳ ಸಭೆಯನ್ನು ಆಗಿಂದಾಗಲೇ ಕರೆದು ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸುವಂತೆ ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡಿದರು. ನಮ್ಮನ್ನ ಸರಿಯಾಗಿ ಗಣನೆಗೆ ತಗೊಂತ ಇಲ್ಲ ಯಾರನ್ನು. ಈಗ ಹಾಲಿ ವಾಲ್ಮೀಕಿ ವೃತ್ತ ಅಂತ ಇದೆ ಹೊರತು ಅಲ್ಲಿ ವೃತ್ತ ಅನ್ನೋದಿಲ್ಲ, ಅಲ್ಲಿ ಅಂದ್ರೆ ಸರ್ಕಲ್ ಅನ್ನೋದಿಲ್ಲ. ಆ ಸರ್ಕಲ್ ಅನ್ನು ಮಾಡಿಸ್ಕೊಟ್ಟು ವಾಲ್ಮೀಕಿ ವೃತ್ತವನ್ನ ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾನು ಮಾನ್ಯ ಶಾಸಕರಲ್ಲಿ ಕೇಳ್ಕೊಡ್ತೀನಿ. ಅದೇ ರೀತಿ ಕಳೆದ ಬಾರಿ ಕೂಡ ನಾವು ಶಾಸಕರಲ್ಲಿ ವಿನಂತಿ ಮಾಡಿದ್ವಿ, ಗೌರಿಬಿದನೂರಿನಲ್ಲಿ ಒಂದು ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಸರ್ಕಲ್ ಆಫೀಸ್ ಪಕ್ಕದಲ್ಲಿ ನಮ್ಮದು ವಾಲ್ಮೀಕಿ ಭವನ ಇದೆ. ಆ ವಾಲ್ಮೀಕಿ ಭವನ ಮುಂದೆ ಭವನದ ಮುಂದೆ ಒಂದು ಸ್ಮಶಾನ ಇರೋದ್ರಿಂದ ಈಗಾಗಲೇ 2 ವರ್ಷ ಆಗಿ ಉದ್ಘಾಟನೆ ಆಗಿ 2-3 ವರ್ಷಗಳಾದರೂ ಕೂಡ ಯಾವುದೇ ಮಕ್ಕಳ ಕಾರ್ಯ ಇದುವರೆಗೂ ಕಾರಣ ಮುಂದಗಡೆ ಸ್ಮಶಾನ ಇದೆ ಅಂತೇಳಿ. ಹಾಗಾಗಿ ಆ ವಾಲ್ಮೀಕಿ ಭವನವನ್ನು ಬೇರೆ ಎಲ್ಲಾದರೂ ನಮಗೆ ಜಾಗವನ್ನು ಕೊಡಿಸಿ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಹಾಲಿ ಇರತಕ್ಕಂಥ ಏನು ವಾಲ್ಮೀಕಿ ಭವನ ಇದೆ ಅದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಅವರ ಆಫೀಸನ್ನು ನಡೆಸಲು ಅನುವು ಮಾಡಿಕೊಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ರಾಜ್ಯ ಮಟ್ಟದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವೇದಿಕೆಯಲ್ಲಿ ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ, ವಲಯ ಅರಣ್ಯಾಧಿಕಾರಿ ಹಂಸವಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀ ನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಸದಸ್ಯ ಮಂಜುಳಾ, ಮುಖಂಡರಾದ ಅಬ್ದುಲ್ಲಾ, ಬ್ರಹ್ಮದೇವ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಮಾಡಲ್ಲ, ಕಾರ್ಯಕರ್ತರು ಮುಖಂಡರಿಗೆ ಯಾವುದೇ ಆತಂಕ ಬೇಡ, ನಾನೇ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ರಾಜಕೀಯ ಚಟುವಟಿಕೆ ಚುರುಕಾಗಿದೆ. ಟಿಕೆಟ್ಗಾಗಿ ಜೆಡಿಎಸ್ ಬಿಜೆಪಿ ಹಾಗೂ ಜಿಗ್ಗಾಟದ ನಡುವೆ ಮೈತ್ರಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಖಾಸಗಿ ರೆಸಾರ್ಟ್ನಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಸಮ್ಮುಖದಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಭಾಗವಹಿಸಿದ್ದ ಬಹುತೇಕ ಬಿಜೆಪಿ ಮುಖಂಡರು ಈ ಮೈತ್ರಿ ಪಕ್ಷದಿಂದ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡುವಂತೆ ಒತ್ತಾಯ ಮಾಡಿದರು. ಮೊದಲಿನಿಂದ ತಾವಿರುವ ಪಕ್ಷಗಳಿಗೆ ಟಾಂಗ್ ಕೊಡುವಲ್ಲಿ ಪರಿಣತರಾಗಿರುವ ಯೋಗೇಶ್ವರ್ ಬಿಜೆಪಿ ಬೆಂಬಲಿಗರ ಸಭೆಯನ್ನು ಕರೆದು ಈ ಬಾರಿ ಮೈತ್ರಿ ಅಭ್ಯರ್ಥಿ ಟಿಕೆಟ್ ನನಗೆ ಅಂತ ಬಹಿರಂಗವಾಗಿ ಭಾಷಣ ಮಾಡಿದರು. ಈ ಬಾರಿ ಕಾರ್ಯಕರ್ತರು ಮುಖಂಡರು ಯಾವುದೇ ಆತಂಕ ಬೇಡ, ಎನ್ಡಿಎ ಮೈತ್ರಿಯಾಗಿ ನಾನೇ ಕಣಕ್ಕಿಳಿಯುವೆ, ಯಾವುದೇ ಆತಂಕ ಬೇಡ, ನಾನೇ ಮೈತ್ರಿ ಅಭ್ಯರ್ಥಿ ಅಂತ 3 ಬಾರಿ ಒತ್ತಿ ಒತ್ತಿ ಹೇಳಿದ್ದಾರೆ. ಸರಿಗಾ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಿಪಿ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ಸಿಗೋದಿಲ್ಲ, ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ, ಇವತ್ತು ಸಭೆ ಮಾಡಿದ್ರಿ, ಏನಾಯ್ತು ಸರ್ ಸಭೆ? ಮೈತ್ರಿ ಅಭ್ಯರ್ಥಿಯಾಗಿ ನಾನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ. ನಿಮ್ಮ ಮಾಹಿತಿ ಹೇಗಿದೆ ಗೊತ್ತಿಲ್ಲ, ನನಗಿರುವ ಮಾಹಿತಿ ಪ್ರಕಾರ ನನಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳ ಪಕ್ಷದ ಇಬ್ಬರು ಮುಖಂಡರು ಸೇರಿಕೊಂಡು ನನ್ನ ಹೆಸರನ್ನು ಅಂತಿಮಗೊಳಿಸ್ತಾರೆ.
ನನಗೆ ನನಗೆ ವಿಶ್ವಾಸ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಈ ಉಪಚುನಾವಣೆಯಲ್ಲಿ ಕಣದಲ್ಲಿ ಇರ್ತೀನಿ. ಈಗ ನನಗೆ ಭರವಸೆ ಇದೆ ಅಂತ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ಬೇಕ್ರಿ? ಕುಮಾರಸ್ವಾಮಿ ಅವ್ರು ಹೇಳ್ಬೇಕಲ್ಲ, ಅವರೇ ಕೊಡೋರು. ಕುಮಾರಸ್ವಾಮಿ ಅವರೇ ಟಿಕೆಟ್ ಕೊಡೋರು. ಹಂಗಾಗಿ ಅವರೇ ನಿಲ್ಬರ್ತಾರೆ. ಈಗ ನೋಡ್ರಿ, ನಾನಿಷ್ಟು ಕ್ಲಿಯರ್ ಮಾಡ್ತೀನಿ. ನಾನು ಎರಡು ಪಕ್ಷದ ಮುಖಂಡರುಗಳು ಬಹುತೇಕ ಚರ್ಚೆ ಮಾಡಿ ಫೈನಲ್ ಮಾಡಿದ್ದಾರೆ. ಇವತ್ತು ನಾಳೆಯಲ್ಲಿ ಅಂತಿಮವಾಗಿ ನಾನು ಹೆಸರು ಘೋಷಣೆ ಆಗ್ತೀನಿ. ನೋಡ್ರಿ, ನನಗಿರೋ ಮಾಹಿತಿ ನಾನು ಹೇಳ್ತೀನಿ. ನಾವು ಹಿಂದೆ ಭಾಳ ಸಾರಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಮಾತಾಡಿದ್ದೀನಿ. JDS ನ ಪ್ರಮುಖರ ಜೊತೆಲೂ ಸಂಪರ್ಕದಲ್ಲಿದ್ದೀನಿ. ಮೈತ್ರಿ ಟಿಕೆಟ್ ತಮಗೆ ಅಂತ ಭರವಸೆ ವ್ಯಕ್ತಪಡಿಸಿದ್ದ ಅವರು ಇತ್ತೀಚಿನ ರಾಜಕೀಯ ಬೆಳವಣಿಗೆಯಿಂದಾಗಿ ಅಸಮಾಧಾನಗೊಂಡಿದ್ರು. ಬಿಜೆಪಿ ರಾಜ್ಯ ನಾಯಕರು ಉಪಚುನಾವಣೆಯಲ್ಲಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಕುಮಾರಸ್ವಾಮಿ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ JDSಗೆ ಟಿಕೆಟ್ ಕೊಟ್ಬಿಟ್ರೆ ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆ ಕಷ್ಟ ಅಂತ ಮುಖಂಡರು ಒತ್ತಾಯಿಸಿದ್ರು. ಚೇತನ್ ಕುಮಾರ್, ಅಮೋಕ್ ಟಿವಿ, ರಾಮನಗರ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.